ಐತಿಹಾಸಿಕವಾದಂತಹ ವಿಶ್ವವಿಖ್ಯಾತ ಈ ಒಂದು ದಸರಾ ಮಹೋತ್ಸವದ ಆರಂಭ ಅಂತ ಹೇಳಬಹುದು. ಕಾಡಿನಿಂದ ನಾಡಿಗೆ ಆನೆಗಳು ಈ ಒಂದು ನಾಡ ಹಬ್ಬದ ಪ್ರಯುಕ್ತ ಇಲ್ಲಿಂದ ತೆರಳುತ್ತವೆ. ಇವತ್ತು 9 ಆನೆಗಳು 9 ಆನೆಗಳಲ್ಲಿ 8 ಆನೆಗಳು ಇಂದಿನ ದಸರಾ ಮಹೋತ್ಸವದಲ್ಲಿ ಭಾಗವಹಿಸಿದಂತ ಒಂದು ಆನೆ ಹೊಸದಾಗಿದೆ. ಇವತ್ತು ಹೊಸ ಆನೆ ಬಂದಂತ ಉದ್ದೇಶ ಅಂತ ಹೇಳಿದ್ರೆ 9 ಆನೆಗಳು ಹಿಂದೆ ಆಯ್ಕೆ ಮಾಡಿದ್ರು ಅದರಲ್ಲಿ ಒಂದು ಮಗ ಬಂದಿದ್ದ ಕಾರಣ ಬದಲಾವಣೆ ಮಾಡಿ ಇವತ್ತು ಹೊಸ ಆನೆ ಇದರಲ್ಲಿ ಈ ಒಂದು ತಂಡದಲ್ಲಿ ಇದೆ. ಅದರ ಜೊತೆಯಲ್ಲಿ ಇನ್ನೂ 5 ಆನೆಗಳು ಈ ಆನೆಗಳು ಹೋಗಿ ಅರಣ್ಯ ಭವನದಲ್ಲಿ 4 ದಿವಸ ವಾಸ್ತವ್ಯ ಮಾಡಿ 5ನೇ ತಾರೀಕಿಗೆ ಅರಮನೆಗೆ ಹೋಗ್ತವೆ. ಒಂದು 15 ದಿವಸ ನಂತರ ಇನ್ನೂ ಒಂದು 5 ಆನೆಗಳು ಹೋಗ್ತವೆ. 1.5 ತಿಂಗಳವರೆಗೆ ಅಲ್ಲಿ ತಾಲೀಮು ನಡೆಯುತ್ತದೆ. ಅದರಲ್ಲಿ ಅಭಿಮನ್ಯು ಅನ್ನುವಂತ ಒಂದು ಆನೆ ಎಲ್ಲಕ್ಕಿಂತ ಅಭಿಮನ್ಯು ಆನೆ ಅಂಬಾರಿ ಏನು ಹೊರತದೆ ಆ ಆನೆನೂ ಇದರಲ್ಲಿ ಸೇರಿದೆ. ಇವತ್ತು ನಿಶಾನೆ ಆನೆ ಅಂತ ಹೇಳ್ತೀವಿ, ನಿಶಾನೆ ಆನೆ ಆಯ್ಕೆ ಇನ್ನೂ ಮಾಡಿಲ್ಲ. ತಾಲೀಮಿನಲ್ಲಿ ಯಾವ ಆನೆಯನ್ನು ನಿಶಾನೆ ಆನೆ ಆಗಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಲಾಗುವುದು. ಹೀಗಾಗಿ ಈ ದಸರಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಆಚರಿಸಲಿಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಸರ್ಕಾರ ಮಾದೇಪ್ಪನವರು ಉಸ್ತುವಾರಿ ಸಚಿವರಾಗಿ ಎಲ್ಲ ರೀತಿಯ ಸಿದ್ಧತೆಗಳು ತಯಾರಿಗಳು ನಡೀತಾ ಇದೆ. ಆ ನಾಡದೇವತೆ ಚಾಮುಂಡೇಶ್ವರಿ ದೇವಿಯ ಆಶೀರ್ವಾದ ನಮ್ಮ ಮೇಲೆ ನಿಮ್ಮ ಮೇಲೆ ರಾಜ್ಯದ ಜನರ ಮೇಲೆ ಇರಲಿ. ಮತ್ತೆ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಒಳ್ಳೆಯ ಒಂದು ಮಳೆ ಬೆಳೆ ಆಗಲಿ. ಈ ಜಿಲ್ಲೆ ರಾಜ್ಯದ ಜನ ಇವತ್ತು ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಯಿಂದ ಇರಲಿ ಅಂತ ಹೇಳಿ ಚಾಮುಂಡೇಶ್ವರಿ ದೇವಿಗೆ ನಾನು ಪ್ರಾರ್ಥನೆಯನ್ನು ಸಲ್ಲಿಸಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದಂತಹ ಒಂದು ಚಾಲನೆಯನ್ನು ನಾವು ಕೊಟ್ಟಿದ್ದೇವೆ. ಶಾಸಕರು, ಮೇಯರ್ ಅವರು, ಇತರ ಗಣ್ಯಮಾನ್ಯ ವ್ಯಕ್ತಿಗಳು, ಅಧಿಕಾರಿಗಳು ಎಲ್ಲರೂ ಭಾಗವಹಿಸಿದ್ದಾರೆ. ಇದು ಯಶಸ್ವಿ ಆಗಲಿ ಅಂತ ಹೇಳಿ ಪ್ರಾರ್ಥಿಸಿ ಎಲ್ಲರಿಗೂ ಶುಭವನ್ನು ಕೋರುತ್ತೇನೆ. ನೋಡಿ, ನಮ್ಮ ವೈದ್ಯರು, ಪಶುವೈದ್ಯರು ಆನೆಗಳ ಆರೋಗ್ಯವನ್ನು ತಪಾಸಣೆ ಮಾಡಿದ್ದಾರೆ. ಎಲ್ಲಾ ಆನೆಗಳು ಆರೋಗ್ಯವಂತವಾಗಿದ್ದಾವೆ. ಮಹೂತರಿದ್ದಾರೆ, ಕಾವಾಡಿಗರಿದ್ದಾರೆ. ಹೀಗಾಗಿ ಬಹಳ ಸುಸೂತ್ರವಾಗಿ ಸುಲಲಿತವಾಗಿ ಈ ಒಂದು ಕಾರ್ಯಕ್ರಮ ನಡೀತದೆ. ಯಾಕೆಂದ್ರೆ ಜಂಬೂರಿ ಸವಾರಿನೇ ಅತ್ಯಂತ ಆಕರ್ಷಣೀಯವಾದಂಥದ್ದು, ಎಲ್ಲಕ್ಕಿಂತ ಮಹತ್ವದಾದಂಥದ್ದು. ಇದರ ಸಿದ್ಧತೆ ತಯಾರಿ ನಮ್ಮ ಅರಣ್ಯ ಇಲಾಖೆಯವರು ಮಾಡಿಕೊಂಡಿದ್ದಾರೆ. ಅರಣ್ಯ ಇಲಾಖೆಗೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ, ಇವತ್ತು ದಸರಾ ಮಹೋತ್ಸವಕ್ಕೆ ಅನ್ಯೋನ್ಯವಾದಂಥ ಒಂದು ಸಂಬಂಧ ಇದೆ, ಯಶಸ್ವಿಯಾಗಿ ನಡೀತದೆ. ಅಭಿಮನ್ಯು ಹೌದು, ಅಂಬಾರಿ ಇರುವಂಥದ್ದು ಅಭಿಮನ್ಯು ಆನೆ.